ಧ್ಯಾನ ಇದು ಸನಾತನ ಧರ್ಮದಲ್ಲಿ ಆದಿಯೋಗಿಯಾದಂಥ ಶಿವನಿಂದ ಬಂದಂಥದ್ದು ಒಂದು ಪ್ರಕ್ರಿಯೆ. ಹಾಗಾಗಿ ಯಾವಾಗಲೂ ಅವರು ಧ್ಯಾನಗ್ರಸ್ತರಾಗಿರ್ತಾರೆ. ನೀವು ವಿಷ್ಣುನ ನೋಡಿದರೆ ಅವನು ಯೋಗ ನಿದ್ರೆಯಲ್ಲಿರ್ತಾನೆ. ಈ ಧ್ಯಾನಕ್ಕೆ ಯಾಕೆ ಇಷ್ಟು ಮಹತ್ವ ಅಂತಂದರೆ, ನಮ್ಮ ಮೆದುಳಿನಲ್ಲಿ 8-9 ಬಿಲಿಯನ್ ಬ್ರೈನ್ ಸೆಲ್ಸ್ ಇದೆ, ಅಂದರೆ ಸೂಪರ್ ಕಾಂಪ್ಯೂಟರ್ ಥರ. ಆದರೆ ಯಾವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು, ಕೆಟ್ಟ ವಿಚಾರಗಳು, ಒಂದು ಮನಸ್ಸಿನಲ್ಲಿ ಕೋಪ ತಾಪ ಹೆಚ್ಚಾದಾಗ ಮನಸ್ಸು ವಿಕೃತ ಆಗುತ್ತೆ. ಆಗ ಆ ಕೋಪದಿಂದ ದ್ವೇಷ ಬರುತ್ತೆ, ದ್ವೇಷದಿಂದ ಜಗಳ ಜಂಜಾಟ ಯುದ್ಧ. ಇವತ್ತು ಜಗತ್ತಿನಲ್ಲಿ ಎಲ್ಲಿ ನೋಡಿದಲ್ಲೆಲ್ಲ ಜನರು ನಾನು ನಾನು ಅಂತ ಅಹಂಕಾರದಲ್ಲಿ ಯುದ್ಧಕ್ಕೆ ಮುಂದಾಗಿದ್ದಾರೆ. ಇಂಥ ಸಮಯದಲ್ಲಿ ಧ್ಯಾನಕ್ಕೆ ವೈಜ್ಞಾನಿಕವಾಗಿ ಭಾಳ ಮಹತ್ವ ಇದೆ. ಧ್ಯಾನ ಮಾಡಿದಾಗ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳು ಕಡಿಮೆ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ, ಮೆದುಳಿನಿಂದ ಉತ್ಪತ್ತಿ ಆಗುವಂಥ ಕೆಟಕೋಲಮಿಸು ಕಾರ್ಟಿಸೋಲು ಅದು ಕೂಡ ಕಡಿಮೆ ಆಗುತ್ತೆ. ಇದರಿಂದ ಹೃದಯ ನಿಷ್ಕ್ರಿಯ ಆಗೋದು ನಿಲ್ಲುತ್ತೆ. ಇದರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಾಗತ್ತೆ. ಧ್ಯಾನ ಮಾಡೋದ್ರಿಂದ ನಮ್ಮ ಬ್ಲಡ್ ಶುಗರು, ಬ್ಲಡ್ ಪ್ರೆಷರು, ನಮ್ಮ ಜೀವ ಕಣಗಳಿಗೆ ಚೈತನ್ಯ ಕೊಡುವಂಥ ಹೃದಯದ ಮಿಡಿತದಿಂದ ಹೋಗುವಂಥ ರಕ್ತ ಜೀವ ಕಣದಲ್ಲಿ ಹೋಗಿ ಚೈತನ್ಯ ಹೆಚ್ಚಾಗುತ್ತೆ. ಆದ್ದರಿಂದ ಇವತ್ತಿಗೆ ಯೋಗಕ್ಕೂ ಧ್ಯಾನಕ್ಕೂ ಜನರು ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಇದು ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿ ಬದುಕಬೇಕಾದರೆ ಅದು ನಾವು ಮಾಡಬೇಕಾದಂಥದ್ದು, ಯೋಗ ಧ್ಯಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.